ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಸರಣಿ ಈ ಪ್ರಸಾರ ಮಾಲಿಕೆಯ ಕುರಿತಾಗಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಅವರು ಹೀಗೆ ಮಾತನಾಡಿದ್ದಾರೆ. ನಮಸ್ಕಾರ, ನಾನು ಡಿಎಸ್ ಅರುಣ್, ವಿಧಾನ ಪರಿಷತ್ ಸದಸ್ಯ. ನಮ್ಮ ದೇಶದಲ್ಲಿ ಒಟ್ಟು ಅಧಿಕಾರ ವಿಕೇಂದ್ರೀಕರಣ ಅನ್ನುವಂತಹ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಬಹಳಷ್ಟು ವರ್ಷಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಈ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ ವಹಿಸುವಂಥದ್ದು ನಮಗೆ ಬೇಕಾಗಿರುವಂಥ ಟೆಕ್ನಾಲಜಿ. ಟೆಕ್ನಾಲಜಿಗೆ ಬೇಕಾಗಿರುವಂಥದ್ದು, ಭಾಳ ಅದು ಅವಶ್ಯಕತೆ ಇರುವಂಥದ್ದು ಇಂಟರ್ನೆಟ್ ಸೌಲಭ್ಯ. ಈ ದೇಶದಲ್ಲಿ ಒಂದು 10 ವರ್ಷಗಳ ಹಿಂದೆ ಏನಾರ ನಾವು ಯೋಚನೆ ಮಾಡಿದ್ರೆ ಕೇವಲ ಕೆಲವು ಅದು ನಗರ ಮಟ್ಟಕ್ಕೆ ಮಾತ್ರ ಸೀಮಿತವಾದಂಥ ಇಂಟರ್ನೆಟ್ ಇವತ್ತು ಹಳ್ಳಿ ಹಳ್ಳಿ ಗ್ರಾಮಗಳಿಗೂ ಕೂಡ ಹೋಗಿದೆ. ಇತ್ತೀಚಿನ ದಿನದಲ್ಲಿ ಅದು ನಾವೇನಾದರೂ ರಿಪೋರ್ಟ್ಸ್ ನೋಡಿದ್ರೆ 100 ಕೋಟಿಗಿಂತ ಹೆಚ್ಚು ಜನ ಇಂಟರ್ನೆಟ್ಟನ್ನು ಯೂಸ್ ಮಾಡುವಂತಹ ಶಕ್ತಿ ನಮ್ಮ ಭಾರತಕ್ಕೆ ಬಂದಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ನಮ್ದೆಲ್ಲದನ್ನು ಟೆಕ್ನಾಲಜಿ ಓರಿಯೆಂಟೆಡ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂತಹ ಮನೋಭಾವದಲ್ಲಿ ನಾವೆಲ್ಲರೂ ಇದ್ದೀವಿ. ಈ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಬೇಕು ಅಂದಾಗ ನಮ್ಮ ಮಾನಸಿಕತೆನ, ನಮ್ಮ ಒಟ್ಟು ವ್ಯವಸ್ಥೆನ ಅದರ ಬದಲಾವಣೆಗೆ ನಾವು ತಗೊಂಡೋಗ್ಬೇಕು. ನಮ್ಮ ಮುಂದಿನ ಜನರೇಷನ್ನು ಏನು ಯೋಚನೆ ಮಾಡ್ತಾ ಇದೆ ಅನ್ನೋವಂಥದ್ದನ್ನು ಕೂಡ ನಾವು ಈಗಲೇ ಅಸೆಸ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆನೂ ಕೂಡ ಮಾಡಬೇಕು. ನಾವೆಲ್ಲರೂ ನಂಬಿರುವಂತಹ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸುವಂಥದ್ದು ಗ್ರಾಮ ಪಂಚಾಯತ್. ನಮ್ಮ ರಾಜ್ಯದ, ನಮ್ಮ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಟೆಕ್ನಾಲಜಿ, ಈ ತಂತ್ರ ಏನಿದೆ, ಅದಕ್ಕೆ ತಂತ್ರಜ್ಞಾನ ಏನಿದೆ, ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ನಾವು ಮಾಡಬೇಕಾಗಿದೆ. ಈಗಾಗಲೇ ಸಾಕಷ್ಟು ನಮ್ಮ ದೇಶದಲ್ಲಿರುವಂಥ ಮತ್ತು ಭಾಳ ವಿಶೇಷವಾಗಿ ರಾಜ್ಯದಲ್ಲಿರುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಇಂಟರ್ನೆಟ್ ವ್ಯವಸ್ಥೆನೂ ಕೂಡ ಇದೆ, OFC ಲೈನನ್ನು ಕೂಡ ಇಳಿದಿದೆ. ಅಲ್ಲಿಗೆ ಬೇಕಾಗಿರುವಂಥ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಸಂದರ್ಭದಲ್ಲೂ ನಮ್ಮ ಯುವಕರು ಯಾರು ವರ್ಕ್ ಫ್ರಮ್ ಹೋಮ್ ಅಂತ ಇತ್ತು ಅವರಿಗೆ ಎಲ್ಲ ವ್ಯವಸ್ಥೆನೂ ಆ ಗ್ರಾಮ ಪಂಚಾಯಿತಿನ ವ್ಯವಸ್ಥೆಯಲ್ಲೂ ಕೂಡ ಆಯಿತು, ಅವ್ರಿಗೆ ಬೇಕಾಗಿರುವಂಥ ಇಂಟರ್ನೆಟ್ ವ್ಯವಸ್ಥೆನೂ ಕೂಡ ಆಯಿತು. ಈಗ ಮುಂದಿನ ದಿನದಲ್ಲಿ ನಮ್ಮ ಒಟ್ಟು ರಾಜಕೀಯ ವ್ಯವಸ್ಥೆಯಲ್ಲಿ 50% ನಮ್ಮ ಮಹಿಳೆಯರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರ್ತಾರೆ. ಗ್ರಾಮ ಪಂಚಾಯತಿನ ಬಲಿಷ್ಠವಾಗಿ ಮಾಡಬೇಕು, ಉನ್ನತೀಕರಣ ಮಾಡಬೇಕು ಅನ್ನೋವಂಥದ್ದು ನಮ್ದೆಲ್ಲರದ್ದು ಮುಂಚೆಯಿಂದಲೂ ಇರುವಂತಹ ಆಗ್ರಹ. ಆ ನಿಟ್ಟಿನಲ್ಲಿ ಅಲ್ಲಿಗೆ ಬೇಕಾಗಿರುವಂಥ ವ್ಯವಸ್ಥೆ ಅಂದರೆ ಬೌದ್ಧಿಕ ವ್ಯವಸ್ಥೆನೂ ಕೂಡ ನಾವು ಮಾಡುವಂಥದ್ದನ್ನು ಆಗಬೇಕು. ಅದರೊಳಗೆ ಇತ್ತೀಚಿನ ದಿನಗಳಲ್ಲಿ ನಾನು ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಶಂಕರ್ ಪ್ರಸಾದ್ ಅವ್ರನ್ನ ಭೇಟಿ ಮಾಡಿದಾಗ ಹಲವಾರು ವಿಷಯಗಳು, ಅವರು 21 ವರ್ಷಗಳಿಂದ ಈ ಪಂಚಾಯತ್ ರಾಜನ್ನ ಯಾವ ರೀತಿ ಬಲಿಷ್ಠವಾಗಿ ಮಾಡಬೇಕು, ಅವರು ಸ್ವಾಭಿಮಾನಿಗಳಾಗಿ ಆ ಒಂದೊಂದು ಗ್ರಾಮ ಪಂಚಾಯತಿಗಳನ್ನು ಬೆಳೆಸಬೇಕು ಅನ್ನೋವಂಥ ದೃಷ್ಟಿಕೋನದಿಂದ ಅವರು 21 ವರ್ಷಗಳಿಂದ ನಿರಂತರವಾಗಿ ಅದರ ಬಗ್ಗೆ ಅಧ್ಯಯನವನ್ನು ಮಾಡಿ ಒಂದಷ್ಟು ವಿಷಯಗಳನ್ನು ಸರ್ಕಾರದ ಮಟ್ಟಿಗೆ ತಗೊಂಡೋಗುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ವತಿಯಿಂದ ಮೇಜರಾಗಿ ಏನಾಗಬೇಕಾಗಿದೆ ಅಂದರೆ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನಮಗೆ ಅಲ್ಲಿಗೆ ಬೇಕಾಗಿರುವಂತಹ ನಮ್ಮ ಸದಸ್ಯರು ಅವರ ಜವಾಬ್ದಾರಿ ಮತ್ತು ಅವರ ಕರ್ತವ್ಯಗಳು ಮತ್ತು ಅವರಿಗೆ ಸಿಗಬೇಕಾಗಿರುವಂಥ ಸೌಲಭ್ಯಗಳು, ಒಂದು ಗ್ರಾಮಕ್ಕೆ ನಾವು ಏನು ಸಿಗಬೇಕು ಅನ್ನೋವಂಥದ್ದನ್ನು ಅಲ್ಲಿನ ಗ್ರಾಮ ಪಂಚಾಯತ್ನ ಸದಸ್ಯರು, ಅಲ್ಲಿನ ಬಾಡಿ ಅರ್ಥ ಮಾಡ್ಕೊಂಡ್ರೆ ಅವಾಗ ನಮ್ಮ ಗ್ರಾಮಗಳನ್ನು ನಾವು ಬಲಿಷ್ಠವಾಗಿ ಮಾಡುವಂಥ ಅವಕಾಶಗಳು ಸಿಗುತ್ತೆ. ಹಾಗಾಗಿ ಅವರು ಒಂದು ಟೆಕ್ನಾಲಜಿನ ಬಳಸ್ಕೊಂಡು ನ್ಯಾವಿಗೇಟೆಡ್ ಲರ್ನಿಂಗ್ ಟೆಕ್ನಾಲಜಿ ಅಂತ ಅಂದರೆ ನನಗೆ ಆ ಗ್ರಾಮ ಪಂಚಾಯತಿನಲ್ಲಿರುವಂಥ ಸದಸ್ಯರಿಗೆ ಯಾವ ರೀತಿ ನಾನು ಈ ವಿಷಯಗಳನ್ನು, ಈ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹಲವಾರು ವಿಷಯಗಳಿರುತ್ತೆ, ಹಲವಾರು ರೂಲ್ಗಳಿರುತ್ತೆ, ಯಾವ ರೀತಿ ಸಭೆಗಳನ್ನು ಮಾಡಬೇಕು ಅನ್ನೋದ್ರ ಜೊತೆಗೆ ಯಾವ ರೀತಿ ಜನಕ್ಕೆ ಅನುಕೂಲ ಮಾಡುವಂತಹ ನನ್ನ ಜವಾಬ್ದಾರಿಗಳನ್ನು ತಿಳಿಸೋ ಅಂತಹ ಒಂದು ಅದ್ಭುತವಾದಂತಹ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ. ಅದನ್ನು ಕೂಡ ನಾನು ಈಗಾಗಲೇ ಗಮನಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ ತಾಲೂಕು ಅಂದರೆ 7 ತಾಲೂಕಿನಿಂದ
ಐದು ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದೊಂದು ತಾಲೂಕಿಗೆ ಐದು ಗ್ರಾಮ ಪಂಚಾಯತ್ಗಳನ್ನು ಇಟ್ಕೊಂಡು ಅಲ್ಲಿನ ಗ್ರಾಮ ಪಂಚಾಯತ್ನ ಸದಸ್ಯರಿಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿ ಏನಂದರೆ ಇದು ಪ್ಯೂರ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಉಪಯೋಗಿಸ್ಬೋದಾಗಿರೋಂಥ ಟೆಕ್ನಾಲಜಿನ ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಒಂದು ಭಾಗ. ಆದರೆ ನಮ್ಮ ಟೆಕ್ನಾಲಜಿ ಮುಖಾಂತರ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರುಗಳಿಗೆ ಅಲ್ಲಿನ ಬಾಡಿಗೆ ಯಾವ ರೀತಿ ಅವರಿಗೆ ವಿಷಯಗಳನ್ನು ತಿಳ್ಕೊಳ್ಳೋ ಅಂಥದ್ದು. ಒಂದು ಉದಾಹರಣೆ ಏನಂದರೆ ಒಂದು ಗ್ರಾಮ ಪಂಚಾಯತಲ್ಲಿ ಇವತ್ತಿನ ದಿವಸ ಡಿಗ್ರಿ ಆಗಿರುವಂಥದ್ದು ಪೋಸ್ಟ್ ಗ್ರಾಜುಯೇಷನ್ ಆಗಿರುವಂಥವರು ಕೂಡ ಗ್ರಾಮ ಪಂಚಾಯತ್ನ ಸದಸ್ಯರಿದ್ದಾರೆ. ಇನ್ನೊಂದು ಅಲ್ಲಿ ಅವರಿಗೆ ಯಾವ್ದಾವುದೋ ಕಾರಣಗಳಿಂದ ಅವರಿಗೆ ಓದಲಿಕ್ಕೆ ಆಗದೇ ಇರೋ ಕಾರಣಕ್ಕೆ ಅವರು ಅಲ್ಲಿ ಅನಕ್ಷರಸ್ಥರು ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ವ್ಯವಸ್ಥೆಯಿಂದನೂ ಒಂದಷ್ಟು ಮಾಡುತ್ತೆ, ಪ್ರತಿ ಸಲನೂ ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಕೂಡ ಮಾಡುತ್ತೆ. ಟ್ರೈನಿಂಗ್ ಪ್ರೋಗ್ರಾಮ್ಸಲ್ಲಿ ಒಬ್ಬ ಡಿಗ್ರಿ ಮಾಸ್ಟರ್ ಡಿಗ್ರಿ ಆಗಿರೋರ ಜೊತೆಗೆ ಯಾರಿಗೆ ಅರ್ಥ ಆಗಲ್ಲ ಅಂಥವ್ರನ್ನ ಕೂರಿಸೋವಂಥ ವ್ಯವಸ್ಥೆನೂ ಕೂಡ ಆಗುತ್ತೆ. ಆಗ ಅವನಿಗೆ ಒಂದಷ್ಟು ಸಮಸ್ಯೆಗಳಾಗುತ್ತೆ, ಅವನಿಗೆ ತಿಳ್ಕೊಳ್ಳೋವಂತಹ ಆಸಕ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಈ ಸಂಪೂರ್ಣ ಸ್ವರಾಜ್ ಫೌಂಡೇಶನಿಂದ ಮಾಡಿರೋಂಥ ಅದ್ಭುತವಾದಂಥ ಆ್ಯಪ್ ಏನಿದೆ ಅಂದರೆ ನಮಗೆ ನಮಗೆ ತಕ್ಕಂಗೆ ನನಗೆ ಅರ್ಥ ಆಗೋಂಗೆ ಇದನ್ನು ಹೇಳುವಂತಹ ಪ್ರಯತ್ನಗಳನ್ನು ಈ ಒಂದು ಆ್ಯಪಲ್ಲಿ ಡೆವಲಪ್ ಮಾಡಿದ್ದಾರೆ. ಹಾಗಾಗಿ ಇದನ್ನು ಸಂಪೂರ್ಣ ನಮ್ಮ ಇಡೀ ರಾಜ್ಯದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನನ್ನ ಒತ್ತಾಸೆ ಇದೆ. ನನ್ನ ಮೊದಲನೇ ಪ್ರಯತ್ನ ಶಿವಮೊಗ್ಗದ ಜಿಲ್ಲೆಯ 7 ತಾಲೂಕಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಲಿ ಆಗಕ್ಕೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ CEO ಜಿಲ್ಲಾ ಪಂಚಾಯತ್ನ CEO ಅವ್ರ ಜೊತೆ ನಾನು ಮೀಟಿಂಗ್ಗಳನ್ನು ಮಾಡಿದ್ದೇನೆ. 35 ಪಂಚಾಯತಿಗಳನ್ನು ಮೊದಲೇ ಹಂತ ಪೈಲಟ್ ಪ್ರಾಜೆಕ್ಟ್ ಆಗಿ ತೊಗೊಳ್ಬೇಕು ಅಂತ ಒಂದು ಆಸಕ್ತಿ ಇದೆ. ಇದನ್ನು ಪ್ರತಿಯೊಬ್ಬರೂ ಇದನ್ನು ಉಪಯೋಗ ಪಡ್ಕೊಳ್ಳೋವಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಅಲ್ಲಿನ ಸದಸ್ಯಗಳು, ಅಲ್ಲಿನ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಎಲ್ಲರೂ ಕೂಡ ಇದರ ಸಂಪೂರ್ಣ ಉಪಯೋಗ ಪಡ್ಕೋಬೇಕು ಅನ್ನೋಂಥದ್ದು ನನ್ನ ಮನವಿಯಾಗಿದೆ. ಧನ್ಯವಾದ. ಉತ್ತೇಜನಕಾರಿ ಮಾತುಗಳನ್ನು ಆಡಿದಂತಹ ವಿಧಾನ ಪರಿಷತ್ ಸದಸ್ಯ DS ಅರುಣ್ ಅವರಿಗೆ ಆತ್ಮೀಯ ಧನ್ಯವಾದಗಳು. ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ಈ ಸರಣಿ ಪ್ರಸಾರದ ಮುನ್ನುಡಿಯಾಗಿ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ನೇಹಲ್ ಸುಧಾಕರ್ ಲೋಕಂಡೆ ಅವರು ಹೀಗೆ ಮಾತನಾಡಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ರೇಡಿಯೋ ಶಿವಮೊಗ್ಗದ ಸಹಾಯದಿಂದ ಕೆಡುಗರೆ ನಮ್ಮೆಲ್ಲರಿಗೆ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ನಮ್ಮ ನಮಸ್ಕಾರಗಳು. ಭಾನುವಲಿಯಲ್ಲಿ ಪ್ರಸಾರವಾಗಿರುತ್ತದೆ ಈ ಸರಣಿ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಡಿಜಿಟಲ್ ತಂತ್ರಜ್ಞಾನದ ಪರಿಣಿತರಾದ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು 21ನೇ ಶತಮಾನ ಆತ್ಮನಿರ್ಭರ ಗ್ರಾಮ ಪಂಚಾಯತಿ ಎಂಬ ಮಹತ್ವದ ಸಮಗ್ರ ಮಾಹಿತಿಯನ್ನು ಕೃತಿಗಳಲ್ಲಿ ರಚಿಸಿದ್ದಾರೆ. ಇದು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿಯಾದ ಕೃತಿ ಇದಾಗಿದೆ. ಈ ಕೃತಿಯನ್ನು ಆಧರಿಸಿ ಸರಣಿ ಕಾರ್ಯಕ್ರಮ ಇದಾಗಿದೆ. ಡಿಜಿಟಲ್ ಯುಗದಲ್ಲಿ ವಿಕೇಂದ್ರೀಕರಣದ ಆಶಯಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ಅಳವಡಿಸಿಕೊಳ್ಳಬಹುದು, ಡಿಜಿಟಲ್ ತಂತ್ರಜ್ಞಾನದ ಜನಸಾಮಾನ್ಯ ನಡುವೆ ಎಂಥ ಅದ್ಭುತಗಳನ್ನು ಸೃಷ್ಟಿಸಬಹುದು ಎಂಬುದು ಈ ಕೃತಿಯನ್ನು ಅಭ್ಯಾಸ ಮಾಡಿದಾಗ ಅರಿವಾಗಿರುತ್ತದೆ. ಇದೊಂದು ಮಾಯಾಲೋಕದ ಎನಿಸಿದರೆ ಆಶ್ಚರ್ಯ ಏನಿಲ್ಲ. ಗ್ರಾಮೀಣ ಆಡಳಿತ ವ್ಯವಸ್ಥೆಯಲ್ಲಿ ಇದೊಂದು ಕ್ರಾಂತಿ ಎನ್ನಬಹುದು. ಗ್ರಾಮಸ್ಥರು, ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು ನಡುವೆ ಡಿಜಿಟಲ್ ತಂತ್ರಜ್ಞಾನದ ಸಂಪರ್ಕ ಸೇತುವಾಗಿಲ್ಲದೆ ತಮ್ಮ ಮೊಬೈಲ್ನಿಂದಲೇ ಗ್ರಾಮ ಪಂಚಾಯತಿ ಸಂಬಂಧಿಸಿದ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಈ ಸರಣಿಯ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮಾತ್ರ, ಎಲ್ಲರಿಗೆ, ಜನಸಾಮಾನ್ಯರಿಗೆ, ಯುವ ಸಮೂಹಕ್ಕೆ ಡಿಜಿಟಲ್ ಯುಗದ ಅನಂತ ಸಾಧ್ಯತೆಗಳನ್ನು ತೆರೆದಿರುತ್ತದೆ. ಇದನ್ನು ಅಳಿಸಿದ ಪ್ರತಿಯೊಬ್ಬರು ಹೇಗೆ ಇದನ್ನು ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳಬಹುದು ಎಂಬುದಂತೂ ಸತ್ಯ. ಇದನ್ನು ಕೃತಿಕಾರರಾದ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ವಿದೇಶದಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಕುರಿತಾಗಿ ವ್ಯಾಸಂಗ ನಡೆಸುವುದರ ಜೊತೆಗೆ ಅಲ್ಲಿಯ ವೃತ್ತಿ ಜೀವನವನ್ನು ನಡೆಸಿದ್ದಾರೆ. ಆ ಸಮಯದಲ್ಲಿ ಅಲ್ಲಿನ ಸರ್ಕಾರ ಅಧಿಕಾರಿಗಳ ಜೊತೆಗೆ ಒಡನಾಟ ನಡೆಸಿದ್ದರು. ಇದಾದ ನಂತರ ಭಾರತಕ್ಕೆ ಮರಳಿದ ಅವರು ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸ್ಥಾಪಿಸಿ ತನ್ಮೂಲಕ ಅನೇಕ ಮಹತ್ವದ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಪ್ರಸ್ತುತ ಕೃತಿಯ ಸಹ ಮಹಾತ್ಮ ಗಾಂಧೀಜಿ ಅವರು ಹಿಂದ ಸ್ವರಾಜ್ ಮಾದರಿಯಂತೆ ಸಂಭಾಷಣ ರೂಪದಲ್ಲಿ ಸರಳವಾಗಿ ಅರ್ಥವಾಗುತ್ತದೆ. ಇದು ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ
ಬೆತ್ತರ್ ಬಾಗಿಲಿದೆ. ಬನ್ನಿ, 21ನೇ ಶತಮಾನ ಆತ್ಮನಿರ್ಭರ ಗ್ರಾಮ ಪಂಚಾಯತ್ ಸರಣಿ ಕಾರ್ಯಕ್ರಮಕ್ಕೆ ಕಿವಿಯಾಗೋಣ. ಅದರಂತೆ ನಮ್ಮ ಗ್ರಾಮ ಪಂಚಾಯತ್ನ ಡಿಜಿಟಲ್ ತಂತ್ರಜ್ಞಾನದಲ್ಲಿ ರೂಪಿಸೋಣ. ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳು, ವಿಡಿಯೋಗಳು ಎಲ್ಲ, ಶಿವಮೊಗ್ಗದ ಎಲ್ಲ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳು, ವಿಡಿಯೋಗಳು ಇದನ್ನು ಆಲಿಸಿ ಇದರಲ್ಲಿ ನೀಡಲಾಗಿರುವ ಮಾಹಿತಿಯನ್ನು ಕಾಲಕಾಲಕ್ಕೆ ಅನುಷ್ಠಾನ ತರಬೇಕೇ ಬೇಕೆಂಬುದು ನಮ್ಮ ಆಶಯವಾಗಿದೆ. ಧನ್ಯವಾದಗಳು. ಮಹತ್ವಪೂರ್ಣ ಸಂದೇಶವನ್ನು ನೀಡಿದಂತಹ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಸಿಇಒ ಸ್ನೇಹ ಸುಧಾಕರ್ ಲೋಖಂಡೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕೇಳಿ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಸರಣಿಯ ವಿಶೇಷ ಪ್ರಸಾರವನ್ನು. ನಮಸ್ಕಾರ ಡಾಕ್ಟರ್ ಶಂಕರ್ ಪ್ರಸಾದ್ ಅವರೇ. ನಮಸ್ಕಾರ ಶೈಲಜಾ ಅವರೇ. ನಾನು ಕೇಳ್ಪಟ್ಟೆ, ಒಂದು ಪುಸ್ತಕ ಬರೆದಿದ್ರೆ ನೀವು ಪಂಚಾಯಿತಿ ಕುರಿತಂತೆ ಅಂತ ಹೇಳಿ, ಅದು ಏನು ಅನ್ನೋದು ಮಾಹಿತಿ ಹೇಳಕ್ಕಾಗತ್ತಾ? ಹಾಂ, ಈಗ ಸುಮಾರು ನಾನು 10-12 ವರ್ಷದಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೇಗೆ ತಂತ್ರಜ್ಞಾನನ ಅಳವಡಿಸೋದು ಅಂತ ಭಾಳ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದೀವಿ, ಭಾಳ ಪ್ರಯೋಗಗಳು ಮಾಡಿದ್ದೀವಿ. ಆ ಬೇಸಿಸ್ ಮೇಲೆ ನಾನು 21ನೇ ಶತಮಾನದ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಭಾಳ ಒಳ್ಳೆ ಹೆಸರು ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಅನ್ನೋದು. ಯಾಕೆಂದ್ರೆ ನಾವು ಇವಾಗ ಆತ್ಮನಿರ್ಭರ ಭಾರತ ಅಂತ ಮಾತಾಡ್ತೀವಿ. ಆತ್ಮನಿರ್ಭರ ಭಾರತ ಆಗ್ಬೇಕಾದ್ರೆ ಒಂದೊಂದು ಹಳ್ಳಿ ಅಥವಾ ಒಂದೊಂದು ಗ್ರಾಮ ಪಂಚಾಯಿತಿನ ಆತ್ಮನಿರ್ಭರ ಆದರೆ ನಮ್ಮ ಭಾರತ ಆತ್ಮನಿರ್ಭರ ಆಗೋದಕ್ಕೆ ಸಂಕೋಚ ಸಂದೇಹನೇ ಇಲ್ಲ. ಈ ವಿಷಯ ಇಟ್ಕೊಂಡು ಈ ಪುಸ್ತಕ ಬರೆದಿರೋದು. ಹಾಗೆ ಈ ಪುಸ್ತಕದಲ್ಲಿ ಏನೆಲ್ಲ ವಿಷಯಗಳನ್ನ ನೀವು ತಗೊಂಡ್ಬಂದಿದ್ದೀರಾ? ಇದರೊಳಗಡೆ ನಾವು ಹೇಗೆ ಬೇರೆ ಬೇರೆ ಟೆಕ್ನಾಲಜಿನ ಗ್ರಾಮ ಪಂಚಾಯಿತಿಲಿ ಯೂಸ್ ಮಾಡ್ಬೋದು, ಜೊತೆಗೆ ಹೇಗೆ ಈ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಹೇಗೆ ಮಾಡೋದು, ಮತ್ತು ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ಹೇಗೆ ಇದನ್ನ ತಂತ್ರಜ್ಞಾನ ಹೇಳ್ಕೊಡೋದು, ಮತ್ತೆ ಹೇಗೆ ಅವ್ರಿಗೆ ಮಾರ್ಗದರ್ಶನ ಮಾಡೋದು. ಅಂದ್ರೆ ನೀವು ಹೇಳೋದು ಈ ತಂತ್ರಜ್ಞಾನನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಬಳಸ್ಬೋದು ಅಂತ. ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಎಲ್ಲ ಕಲಿತವ್ರು ಇರ್ತಾರೆ, ಕಲಿದೆ ಇರೋರು ಇರ್ತಾರೆ, ಎಲ್ಲರೂ ಬಳಸೋದಕ್ಕೆ ಹೇಳ್ಕೊಡೋದಕ್ಕಾಗುತ್ತಾ ಇದರಿಂದ? ಕರೆಕ್ಟ್. ಈ ಪುಸ್ತಕದಲ್ಲಿ ಏನು ಮಾಡಿದ್ದೀವಿ ಅಂದರೆ ಸುಮಾರು 8 ತಂತ್ರಜ್ಞಾನಗಳನ್ನು ಮಾತಾಡಿದ್ದೀವಿ. ಒಂದು ದಿಕ್ಸೂಚಿ ಕಲಿಕಾ ತಂತ್ರಜ್ಞಾನ ಅಂತ, ಅಂದರೆ ಅದು ಇಂಗ್ಲೀಷಲ್ಲಿ ನ್ಯಾವಿಗೇಟೆಡ್ ಲರ್ನಿಂಗ್ ಟೆಕ್ನಾಲಜಿ. ಇನ್ನೊಂದು, ಯಾರಿಗೆ ಓದಕ್ಕೆ ಬರೆಯೋಕ್ಕೆ ಜಾಸ್ತಿ ಬರಲ್ವೋ ಅವ್ರು ಮಾತಾಡ್ಬಿಟ್ಟು ಕಲ್ತ್ಕೋಬೋದು, ಅದಕ್ಕೆ ಸಹಜ ಭಾಷಾ ಸಂಸ್ಕರಣ ತಂತ್ರಜ್ಞಾನ ಅಂತ, ಅಂದರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಓಕೆ. ಅದಾದಮೇಲೆ ಇವಾಗ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಬಂದಿದೆ, ಅದೇ ಸಾಧನಗಳ ಅಂತರ್ಜಾಲ ಅಂತ, ಆ ವಿಷಯನೂ ಈ ಪುಸ್ತಕದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆಮೇಲೆ ಇಂಟರ್ನೆಟ್ ಇಲ್ಲದೆ ಇದ್ರೆ ಇವಾಗ ಜೀವನನೇ ಇಲ್ಲ. ಅಂದ್ರೆ ನೀವು ಹೇಳ್ತೀರಾ ನೆಟ್ವರ್ಕ್ ಬೇಕು ಅಂತ ಹೇಳ್ತಾರಲ್ಲ, ಅದು ಕರೆಕ್ಟ್. ನೆಟ್ವರ್ಕ್ ಬೇಕೇ ಬೇಕು ಏನೇ ಕೆಲಸ ಮಾಡಬೇಕು ಇವತ್ತು. ಬಟ್ ಏನು ಅಂದ್ರೆ ಎಲ್ಲ ಗ್ರಾಮ ಪಂಚಾಯತಿಗೂ ಎಲ್ಲ ಹಳ್ಳಿಗೂ ಆಪ್ಟಿಕಲ್ ಫೈಬರ್ ಅದನ್ನ ಎಳೆದಿರಲ್ಲ, ಅದರಿಂದ ಇಂಟರ್ನೆಟ್ ಹೈ ಸ್ಪೀಡ್ ಇಂಟರ್ನೆಟ್ ಸಿಗಲ್ಲ. ಅದಕ್ಕೆ ಒಂದು ಹೊಸ ತಂತ್ರಜ್ಞಾನ ಇದೆ, ಸಮುದಾಯ ಜಾಲ ತಂತ್ರಜ್ಞಾನ ಅಂತ, ಕಮ್ಯುನಿಟಿ ನೆಟ್ವರ್ಕ್ ಟೆಕ್ನಾಲಜಿ ಅಂತ. ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಹೇಗೆ ಅದನ್ನು ಅಳವಡಿಸೋದು, ಆ ವಿಷಯ ಮಾತಾಡ್ತೀವಿ. ಜೊತೆಗೆ ನೀವೆಲ್ಲ ಕೇಳಿರ್ಬೋದು ಇವಾಗ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೇಳಿದ್ದೀರ, ಅಂದರೆ ಹೇಗೆ ಈ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ಅಂದರೆ ಮೆಷಿನ್ ಲರ್ನಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಇದನ್ನು ಹೇಗೆ ಗ್ರಾಮ ಪಂಚಾಯತಿಗಳಲ್ಲಿ ಉಪಯೋಗಿಸ್ಬೋದು, ಇದರಿಂದ ಗ್ರಾಮ ಪಂಚಾಯತಿ ಹೇಗೆ ಉದ್ಧಾರ ಮಾಡ್ಬೋದು, ಈ ವಿಷಯಗಳನ್ನು ಈ ಪುಸ್ತಕದಲ್ಲಿ ಮಾತಾಡಿದ್ದೀವಿ. ಅಂದರೆ ಈ ತಂತ್ರಜ್ಞಾನ ಬಳಸ್ಕೊಂತು ಅಂತಂದರೆ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಸುಗಮ ಆಗುತ್ತೆ ಅನ್ನೋದನ್ನು ನೀವು ಹೇಳ್ತಾ ಇದ್ರೆ. ಇಲ್ಲಿ ಕೆಲಸ ಸುಗಮ ಆಗೋದು ಒಂದೇ ಅಲ್ಲ, ಇದರಿಂದ ಏನಾಗುತ್ತೆ ಅಂದರೆ ಮುಂಚೆ ಮುಂದೆ ಹೇಗೆ ಈ ಗ್ರಾಮ ನಡೆಸ್ಬೋದು, ಅಥವಾ ಮುಂದೆ ಹೇಗೆ ಇದಕ್ಕೆ ಈ ಕೃಷಿ ಯಾವ ಥರ ಬೇಕು, ಟೊಮೆಟೊ ಹಾಕಬೇಕು ಅಥವಾ ಮಾವಿನ ಹಣ್ಣು ಹಾಕಬೇಕು ಅಥವಾ ಭತ್ತ ಬೆಳಿಬೇಕು ಅಥವಾ ರಾಗಿ ಬೆಳಿಬೇಕು, ಈ ಥರ 2-3 ವರ್ಷದ ಮುಂಚೆನೇ ಡಿಸಿಷನ್ ತಗೋಬೋದು. ಅಂದರೆ ನೀವು ಹೇಳ್ತಿರೋವಾಗ ಈ ರೈತರಿಗೂ ಉಪಯೋಗ ಆಗುತ್ತೆ. ಅಂದರೆ ಈ ಹವಾಮಾನದ ಪರಿಸ್ಥಿತಿಗಳು ಹೇಗೆ ಬಳಕೆ ಆಗುತ್ತೆ, ಹೇಗೆ ಮುಂದೆ ಇರುತ್ತೆ ಅನ್ನೋದನ್ನ ಮೊದಲೇ ತಿಳ್ಕೊಳಕ್ಕಾಗುತ್ತೆ. ಇಲ್ಲಿ ಹವಾಮಾನ ಒಂದೇ ಅಲ್ಲ, ಇವಾಗ ಯಾವುದೋ ಹಳ್ಳಿನಲ್ಲಿ ಯಾವ ಥರ ರೋಗ ಬರ್ಬೋದು, ಗೊತ್ತಾಯ್ತಾ, ಅಥವಾ ಆ ಶಾಲೆನಲ್ಲಿ ಹೇಗೆ ಉದ್ಧಾರ ಮಾಡೋದು, ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್
ಅದಕ್ಕೆ ಡೇಟಾ ಅನಾಲಿಟಿಕ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅದನ್ನು ಉಪಯೋಗಿಸಿ ಈ ಥರ ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಅಂತ ಇದನ್ನ ಮಾಡ್ಬೋದು. ಇದಕ್ಕೆಲ್ಲ ಏನು ಅಂದರೆ ಇದೆಲ್ಲ ಕಲ್ತ್ಕೊಂಡ ಮೇಲೆ ಇವಾಗ ನಾವೆಲ್ಲ ಆಟೋಮೆಟಿಕ್ಕಾಗಿ ಮೊಬೈಲಲ್ಲಿ ಎಲ್ಲ ಕೆಲಸ ಮಾಡ್ತೀವಿ. ಅಂದರೆ ಹೇಗೆ ಗ್ರಾಮ ಪಂಚಾಯತಿಗಳಲ್ಲಿ ಆಗೋ ಕೆಲಸಗಳೆಲ್ಲ ಹೇಗೆ ಮೊಬೈಲಲ್ಲಿ ಮಾಡ್ಬೋದು, ಇದಕ್ಕೆ ಕೆಲಸದ ಹರಿವು ಸ್ವಯಂ ಚಲನ ತಂತ್ರಜ್ಞಾನ. ಅಂದ್ರೆ ಅವಾಗ ಯಾವುದೇ ಜಾಗದಲ್ಲಿ ಕೂತಿದ್ರು ಇವಾಗ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಆಗ್ಬೋದು ಅಥವಾ ಪಿ ಡಿ ಓ ಆಗ್ಬೋದು, ಅಲ್ಲಿಂದಲೇ ಕೆಲಸ ಮಾಡ್ಬೋದು ಅಂತ ಹೇಳ್ತೀರಾ ನೀವು? ಬರೀ ಪಿ ಡಿ ಓ ಅಥವಾ ಕಾರ್ಯದರ್ಶಿ ಅಲ್ಲ, ಯಾವುದೇ ಪ್ರಜೆ ಆಗಲಿ, ಅವನು ನ್ಯೂಯಾರ್ಕ್ ಅಲ್ಲಿ ಇರಲಿ ಅಥವಾ ಡೆಲ್ಲಿನಲ್ಲಿರಲಿ, ತನಗೆ ತನ್ನ ಗ್ರಾಮ ಪಂಚಾಯತಿನಲ್ಲಿ ಬರ್ತ್ ಸರ್ಟಿಫಿಕೇಟ್ ಬೇಕು, ಖಾತೆ ಕಟ್ಟಬೇಕು, ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಈ ಕೆಲಸ ಮಾಡ್ಬೋದು. ಇದಕ್ಕೆ ವರ್ಕ್ ಫ್ಲೋ ಆಟೋಮೇಷನ್ ಅಂತ ಹೇಳ್ತೀವಿ. ಮುಂಚೆ ಏನಾಗ್ತಾ ಇತ್ತು ಅಂದರೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಯಾರೋ ಹೋಗ್ಬಿಟ್ಟು ಅಡ್ಜಸ್ಟ್ ಮಾಡ್ಬಿಡೋರು ಅಥವಾ ಕಂಪ್ಯೂಟರ್ನಲ್ಲಿ ಚೇಂಜ್ ಮಾಡ್ಬಿಡೋರು, ಇದೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋದು. ಅದಕ್ಕೆ ಹೋಗ್ಬಿಟ್ಟು ನೀವು ಕೋರ್ಟಲ್ಲಿ ಓಡಾಡಬೇಕು, ಹೌದಾ, ಇದೆಲ್ಲ ಆಗ್ತಾ ಇತ್ತು. ಅದಕ್ಕೆ ಇನ್ನೊಂದು ಹೊಸ ಟೆಕ್ನಾಲಜಿ ಇದೆ, ಅದಕ್ಕೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ. ಅದನ್ನು ನಾವು ಈ ಪುಸ್ತಕದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇದು ಹೇಗೆ ಗ್ರಾಮ ಪಂಚಾಯತಿನವರು ಇದನ್ನು ಅಳವಡಿಸ್ಬೋದು ಅಂತ. ಸೊ ಈ ವಿಷಯ ಈ ತಂತ್ರಜ್ಞಾನಗಳೆಲ್ಲ ನಾವು ಈ ಪುಸ್ತಕದಲ್ಲಿ ಹೇಳಿದ್ದೀವಿ. ಅದು ಅನುಭವದ ಮೂಲಕ, ಅಂದರೆ ನಾವು ಗ್ರಾಮ ಪಂಚಾಯತಿಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಅದರದ್ದು ಉಪಯೋಗನ ಅರ್ಥ ಮಾಡಿಕೊಂಡು ಈ ಪುಸ್ತಕದಲ್ಲಿ ಬರೆದಿದ್ದೀವಿ. ಎಲ್ಲಿ ಹಾಗಿದ್ರೆ ಇದನ್ನು ನೀವು ಅಳವಡಿಸಿದ್ರಿ ಈ ತಂತ್ರಜ್ಞಾನ? ಈ ಥರ ಫಾರ್ ಎಕ್ಸಾಂಪಲ್ ನ್ಯಾವಿಗೇಟರ್ ಲರ್ನಿಂಗ್ ಟೆಕ್ನಾಲಜಿ ಅಂದರೆ ದಿಕ್ಸೂಚಿ ಕಲಿಕಾ ತಂತ್ರಜ್ಞಾನ ಸುಮಾರು 10-12 ಗ್ರಾಮ ಪಂಚಾಯತಿ ಚಿತ್ರದುರ್ಗದಲ್ಲಿ ಒಂದು ಪ್ರಯೋಗ ಮಾಡಲಾಗಿದೆ. ಅದೇ ಥರ ವರ್ಕ್ ಫ್ಲೋ ಆಟೋಮೇಷನ್ ಅದನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಹರಿಹರ ತಾಲೂಕಲ್ಲಿ ಮತ್ತು ದಾವಣಗೆರೆ ತಾಲೂಕಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದೇ ಥರ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ನಮ್ಮ ವೆಬ್ಸೈಟ್ಗೆ ಹೋಗ್ಬಿಟ್ರೆ ಅಲ್ಲೊಂದು ಹುಡುಗಿ ಕಾಣಿಸ್ತಾಳೆ, ಅವಳಿಗೆ ಕ್ಲಿಕ್ ಮಾಡಿಬಿಟ್ಟು ಅವಳ ಏನೇ ಪ್ರಶ್ನೆ ಕೇಳಿ ಗ್ರಾಮ ಪಂಚಾಯತಿ ವಿಷಯ ಅದು ಬರುತ್ತೆ. ಹಾಗಾದರೆ ನಾನು ಆ ವೆಬ್ಸೈಟಿಗೆ ಹೋಗೋದಕ್ಕೆ ಹೇಳಿದ್ರೆ ಅಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಗ್ರಾಮ ಸಭೆ ಹೇಗೆ ನಡೆಸಬೇಕು ಅನ್ನೋದು ಒಂದು ಪ್ರಶ್ನೆ ಇರುತ್ತೆ, ಅದನ್ನ ನಾನು ಕೇಳಿದ್ರೆ ಹೇಳತ್ತಾ ಅದು? ಹಾಂ, ಕರೆಕ್ಟಾಗಿ ನೀವು ಆ ಪ್ರಶ್ನೆ ಕೇಳಿದ ತಕ್ಷಣ ಅವಳು ಉತ್ತರ ಬಂದು ಒಂದು ವಿಡಿಯೋ ಬಂದ್ಬಿಡುತ್ತೆ ಆಟೋಮೆಟಿಕಾಗಿ ನಿಮಗೆ. ಆ ವಿಡಿಯೋ ಬಂದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಇದನ್ನು ಗ್ರಾಮ ಸಭೆ ನಡೆಸೋದಾಗಲಿ ಅಥವಾ ಗ್ರಾಮ ಸಭೆಯ ಅಜೆಂಡಾ ಬರೆಯೋದಾಗಲಿ ಆ ಥರ ಒಂದೊಂದು ಸಣ್ಣ ಸಣ್ಣ ಕೆಲಸಗಳನ್ನು ವಿಡಿಯೋ ಮೂಲಕ ನಾವು ತಿಳಿಸಿದ್ದೀವಿ. ಬಹಳ ಉತ್ತಮ ಮಾಹಿತಿನ ಕೊಟ್ಟಿರಿ. ಆದರೆ ಈ ಪುಸ್ತಕನ ಕೊಳ್ಳೋದು ಹೇಗೆ ಮತ್ತು ಇದ್ರ ಪುಸ್ತಕದ ದರ ಎಷ್ಟು, ಬೆಲೆ ಎಷ್ಟು? ಈ ಪುಸ್ತಕ ಬೇಕಾದ್ರೆ ಯಾರು ಬೇಕಾದ್ರೆ ಕೊಂಡ್ಕೋಬೇಕಾದ್ರೆ ಸಂಪೂರ್ಣ ಸ್ವರಾಜ್ .org ಅಂತ ವೆಬ್ಸೈಟ್ ಹೋದರೆ ಅಲ್ಲಿ ಕೊಂಡ್ಕೋಬೋದು. ಕನ್ನಡ ಪುಸ್ತಕ ಆದರೆ ಇದು ಸುಮಾರು 500 ಪೇಜಿನ ಪುಸ್ತಕ. ಇದರಲ್ಲಿ ಎಲ್ಲ ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆಗಳು ಹಾಗೂ ಎಲ್ಲ ತಂತ್ರಜ್ಞಾನಗಳು, ಹಾಗೆ 21ನೇ ಶತಮಾನದ ಆತ್ಮನಿರ್ಭರ ಗ್ರಾಮ ಪಂಚಾಯತಿ ಹೇಗೆ ನಡೆಸೋದು ಆ ವಿಷಯಗಳನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಇದಕ್ಕೆ ಸುಮಾರು 495 ರೂಪಾಯಿ ಅಷ್ಟೇ. ಅದರಿಂದ ಯಾರು ಬೇಕಾದ್ರೂ ನಮ್ಮ ಸಂಪೂರ್ಣ ಸ್ವರಾಜ್ ಹೋಗ್ಬಿಟ್ಟು ನೋಡ್ಬೋದು. ಅದೊಂದೇ ಅಲ್ಲ, ಇನ್ನು ನೆಕ್ಸ್ಟ್ ಇದರಲ್ಲಿ ಸುಮಾರು 39 ಅಧ್ಯಾಯಗಳಿದೆ. ನನ್ನ ಪ್ರಕಾರ ಪ್ರತಿ ದಿವಸ ಅಥವಾ ಪ್ರತಿ ವಾರ ಒಂದೊಂದು ಅಧ್ಯಾಯಗಳನ್ನು ನಾವು ಡಿಸ್ಕಸ್ ಮಾಡೋಣ ಅಂತ ಈ ರೇಡಿಯೋ ಶೋ ಮೂಲಕ ನಾವು ಯೋಜನೆ ಹಾಕ್ಕೊಂಡಿದ್ದೀವಿ. ಒಳ್ಳೆಯ ವಿಷಯ ಇದು, ಖಂಡಿತ ನಮ್ಮ ಜನರಿಗೆ ಮುಟ್ಲೇಬೇಕಾಗಿರುವಂಥದ್ದು. ನೀವು ಹೇಳಿದಾಗ ಇದು 495-500 ರೂಪಾಯಿ ಅಂತ ಹೇಳಿದ್ರಿ, ಅದೇನು ಹೆಚ್ಚೇ ಅಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಹೊಂದಬೇಕು ಮತ್ತು ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾವು ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ನಮಗೊಂದು ಮಾರ್ಗದರ್ಶನ ಕೊಡುತ್ತೆ ಅಂತಂದರೆ 500 ರೂಪಾಯಿ ಹೆಚ್ಚೇನಲ್ಲ. ಮತ್ತು ಈ 500 ರೂಪಾಯಿನ ನಾವು ಗ್ರಾಮ ಪಂಚಾಯತಿಯಿಂದನೂ ತೊಗೋಬೋದು ಅಂತ ಅನ್ಸುತ್ತೆ. ಯಾಕಂದರೆ ಪಂಚಾಯತಿಯವರು ನಿರ್ಧಾರ ಮಾಡಿ ಪುಸ್ತಕ ಬೇಕು ಅಂತಂದರೆ ತೊಗೋಬೋದಲ್ವ ಅದನ್ನು? ಅದೊಂದೇ ಅಲ್ಲ, ಅಧ್ಯಕ್ಷರು ಉಪಾಧ್ಯಕ್ಷರು ಲೀಡರ್ಶಿಪ್ ರೋಲ್ ಅಂತ ತೊಗೊಂಡಿರ್ತಾರೆ, ಕರೆಕ್ಟಾ? ಅದೊಂದೇ ಅಲ್ಲ, ಚುನಾಯಿತ ಸದಸ್ಯರು ಕೂಡ ಎಲ್ಲನೂ ಅರ್ಥ ಮಾಡ್ಕೋಬೇಕು. ಇಲ್ಲದ್ರೆ ಏನಾಗ್ಬಿಡುತ್ತೆ, ಮೇಲ್ಗಡೆಯಿಂದ ಬಂದಿದ್ದಷ್ಟನ್ನೇ ನಾವು ಮಾಡ್ತೀವಿ. ಯಾಕೆ ನನ್ನ ಗ್ರಾಮ ಪಂಚಾಯತಿ ಏಳ್ಗೆಗೆ ನಾನೇ ಶಿಲ್ಪಿ ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡಾಗ ಮಾತ್ರ ಜನರು ಅದನ್ನು ಕಲ್ತ್ಕೊಂಡು, ಬರೀ ಚುನಾಯಿತ ಸದಸ್ಯರು ಮಾತ್ರ ಅಲ್ಲ ಎಲ್ಲ ಪ್ರಜೆಗಳು ಸಹ ಇದನ್ನು ಕಲ್ತ್ಕೊಂಡ್ರೆ ಆವಾಗ ನಮಗೆ ನಮ್ಮ ಪ್ರಜಾಪ್ರಭುತ್ವ ಬಹಳ ಚೆನ್ನಾಗಿ ನಡೆಯುತ್ತೆ, ನಮ್ಮ ಒಂದೊಂದು ಗ್ರಾಮ ಪಂಚಾಯತಿನೂ ತುಂಬ ಚೆನ್ನಾಗಿ ಉದ್ಧಾರ ಆಗುತ್ತೆ. ಅವಾಗ ಈ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತಾರಲ್ವ, ಅದು ನಿಜವಾದ ಅರ್ಥದಲ್ಲಿ ಆಗತ್ತೆ ಅನ್ನೋದನ್ನ
ಕಾಣಬಹುದು. ಅದೊಂದೇ ಅಲ್ಲ, ಡಿಸೆಂಟ್ರಲೈಸೇಷನ್ ಅಂದ್ರೇನು? ವಿಕೇಂದ್ರೀಕರಣ ಅಂತ. ವಿಕೇಂದ್ರೀಕರಣದಲ್ಲಿ ಏನಾಗುತ್ತೆ, ಎಲ್ಲ ಪವರ್ಸ್ ಗ್ರಾಮ ಪಂಚಾಯತಿ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ 23ನೇ ಅಧಿನಿಯಮದ ಪ್ರಕಾರ. ಒಂದೊಂದು ಕೆಲಸಕ್ಕೂ ಯಾರದು ಪರ್ಮಿಷನ್ ತಗೋಬೇಕಾಗಿಲ್ಲ, ನೀವೇ ಡಿಸಿಷನ್ಸ್ ತಗೊಂಡು ನೀವೇ ಕೆಲಸಗಳು ಮಾಡ್ಬೋದು. ಆ ವಿಷಯಗಳನ್ನ ನಾವು ಬಹಳ ಚೆನ್ನಾಗಿ ಈ ಪುಸ್ತಕದಲ್ಲಿ ವಿವರಿಸಿದ್ದೇವೆ. ಹೇಗೆ ನಿಮ್ಮ ಪ್ರಜೆಗಳನ್ನು ಉಪಯೋಗಿಸಿ, ನಿಮ್ಮ ಇಂಜಿನಿಯರ್ಸು, ನಿಮ್ಮ ಯುವಕರನ್ನು ಉಪಯೋಗಿಸಿ ಹೇಗೆ ನಿಮ್ಮ ಗ್ರಾಮ ಪಂಚಾಯತಿಯನ್ನು ಉದ್ಧಾರ ಮಾಡ್ಬೋದು ಅನ್ನೋ ವಿಷಯನ ಬಹಳ ಡೀಟೇಲಾಗಿ ಈ ಪುಸ್ತಕದಲ್ಲಿ ಬರೆದಿದ್ದೀವಿ. ಮುಂದಿನ ವಾರ ಖಂಡಿತ ಬನ್ನಿ, ಒಂದೊಂದು ವಿಷಯನೂ ಸುಮಾರು 15 ವಿಸ್ತಾರವಾಗಿ ಮಾತಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬ ಸಂತೋಷ ಡಾಕ್ಟರ್ ಶಂಕರಪ್ರಸಾದ್ ಅವರ ಇಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದು ನೋಡಿದ್ರಲ್ಲ ಜನರೇ, ನಿಮಗೆಲ್ಲ ಇದು ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಈಗ ಗ್ರಾಮೀಣಾಭಿವೃದ್ಧಿ ಕಾರ್ಯಕರ್ತ ಡಾಕ್ಟರ್ ಪ್ರಕಾಶ್ ಭಟ್ ಧಾರವಾಡ ಇವರು ಗ್ರಾಮೀಣ ಬದುಕಿನ ಬಗ್ಗೆ ಮಾತನಾಡಲಿದ್ದಾರೆ.